ಡಾಕ್ಟರ್ ಬ್ರೋ ಅವರು ಅಲಿಯಸ್ ಗಗನ್ ಶ್ರೀನಿವಾಸ್ ಅವರು. ಅವ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಯ್ತಲ್ವಾ. ಎಲ್ಲರೂ ರೆಡಿಯಾಗಿ ಯಾರು ಫಸ್ಟ್ ಕಾಮೆಂಟ್ ಮಾಡ್ತೀರಾ ಅವರಿಗೆ 1,000 ಬಹುಮಾನ. ಓಕೆನಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನನಗೆ ಒಂಥರ ಇವತ್ತು ಎಕ್ಸೈಟ್ಮೆಂಟ್ ಕಾಣಿಸ್ತಾ ಇದೆ ನನ್ನ ಮುಖದಲ್ಲಿ. ನನ್ನ ಹೊಸ ಕಂಟೆಂಟಿನ ಮೊದಲನೇ ವಿಡಿಯೋ ಇದಾಗಿರುತ್ತೆ. ಹೌದು, ಎಲ್ಲರೂ ನೀವು ಕೇಳ್ತಾ ಇದ್ರಿ ಯಾವ ವಿಷಯದ ಬಗ್ಗೆ ನೀವು ಕ್ವಶನ್ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತೀರಾ ಅಂತ ಹೇಳಿ ಅಂತ. ಆತರ ಎಲ್ಲ ಹೇಳೋದಿಕ್ಕಾಗಲ್ಲ ಅಲ್ವಾ. ಸೊ ಪರ್ಟಿಕ್ಯುಲರ್ ಆಗಿ ಒಂದೇ ವಿಷಯ ಅಂತ ಏನಿಲ್ಲ, ನಾನು ಯಾವ್ದ್ರ ಬಗ್ಗೆ ಬೇಕಿದ್ರು ನಾನು ಪ್ರಶ್ನೆಯನ್ನ ಕೇಳ್ಬಹುದು. ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಲ್ಲ ಜನರಲ್ ನಾಲೆಡ್ಜ್ ಬಗ್ಗೆ ಆಗಿರ್ಬೋದು, ಇಲ್ಲ ಸೈನ್ಸ್ ಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ಇಲ್ಲ ಯಾವ್ದಕ್ಕಾದ್ರೂ ಆಯ್ತು. ಓಕೆನಾ? ಒಂದು ಪ್ರಶ್ನೆನ ಕೇಳ್ತೀನಿ. ಹಾಗನ್ಬಿಟ್ಟು ನಾನು 1,500 ವರ್ಷದ ಹಿಂದೆದೆಲ್ಲ ಏನು ಕೇಳಲ್ಲ, ಇತ್ತೀಚೆಗೆ ಏನೇನ್ ನಡೆದಿದೆ ಸೊ ಅದ್ರ ಬಗ್ಗೆ ನಾನು ಆದಷ್ಟು ಕ್ವಶನ್ಗಳನ್ನ ಕೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಇನ್ ಕೆಲವರು ಎಷ್ಟೊಂದ್ ಜನ ಹೇಳಿದ್ರಿ ನನ್ಗೆ ಕ್ಲೂ ಕೊಟ್ಬಿಡಿ ಮತ್ತೆ ಹೇಳಿ ಹಾಗೆ ಹೀಗೆ ಅಂತೆಲ್ಲ, ಆತರ ಎಲ್ಲ ಹೇಳೋದಿಕ್ಕಾಗಲ್ಲ. ಸೊ ನಿಮ್ ತರನು ಎಷ್ಟೊಂದ್ ಜನ ವೇಟ್ ಮಾಡ್ತಿರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಆತರ ಎಲ್ಲ ಯಾವುದು ಈ ಕ್ವಶನ್ ಅಂಡ್ ಆನ್ಸರ್ ಕಂಟೆಂಟ್ ಅಲ್ಲಿ ನಡೆಯೋದಿಲ್ಲ. ಮತ್ತೆ ಇನ್ನೊಂದು ಕ್ಲಾರಿಟಿನ ನಾನು ಕೊಟ್ಬಿಡ್ತೀನಿ. ಏನಪ್ಪಾ ಅಂದ್ರೆ, ಈಗ ನಾನು ಒಂದು ಪ್ರಶ್ನೆಯನ್ನ ಕೇಳಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಆದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ವಾ. ಸೊ ಅವಾಗ ಈ ವಿಡಿಯೋಗೆ ಬಂದಿರುವಂತ ಕಾಮೆಂಟ್ಸ್ ನ ಅಷ್ಟನ್ನೇ ನಾನು ಕೌಂಟ್ ಮಾಡುವಂತದ್ದು. ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ನ ಆಫ್ ಮಾಡಿರ್ತೀನಿ. ಸೊ ಅದ್ರೊಳಗೆ ಯಾರು ಫಸ್ಟ್ ಆನ್ಸರ್ ನ ಮಾಡಿರ್ತಾರೆ ಅವರಿಗೆ ನಾನು ಪ್ರೈಸ್ ಅಮೌಂಟ್ ನ ಅವರು ನನಗೆ ಮೇಲ್ ಮಾಡಬಹುದು. ನಾನು ಹೇಳ್ತೀನಿ ಯಾರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಅವರು ನನಗೆ ಮೇಲ್ ಮಾಡಿ ನಿಮ್ಮ ನಂಬರ್ ನ ಕೊಟ್ರೆ ಅಥವಾ ಅಕೌಂಟ್ ನಂಬರ್ ಕೊಟ್ರೆ ನಾನು ಗೂಗಲ್ ಪೇ, ಫೋನ್ ಪೇ ಇಲ್ಲ ಅಕೌಂಟ್ಗೆ ಹಾಕೋದು ಈ ತರ ನಾನು ಮಾಡ್ತೀನಿ. ಸೊ ಅರ್ಥ ಆಯ್ತಲ್ವಾ? ದಯವಿಟ್ಟು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ವಿಡಿಯೋ ಹಾಕಿದಾಗ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ನ ಆಫ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಲ್ವಾ ಅದು ಮಾತ್ರ ಆನ್ ಅಲ್ಲಿ ಇರುತ್ತೆ. ಸೊ ಯೆಸ್, ಇವತ್ತಿನ ಪ್ರಶ್ನೆ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಲ್ವಾ ಯಾವ್ದ್ರ ಬಗ್ಗೆ ಕೇಳ್ತೀರಾ ಅಂತ. ಇವತ್ತಿನ ಪ್ರಶ್ನೆ ಒಂಥರ ಸೂಪರ್ ಆಗಿರುತ್ತೆ, ಮೇ ಬಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಏನಪ್ಪಾ ಅದು ಪ್ರಶ್ನೆ ಅಂದ್ರೆ, ಇವತ್ತಿನ ನನ್ನ ಪ್ರಶ್ನೆ ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಿರುತ್ತೆ. ಅಂದ್ರೆ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಬಗ್ಗೆ. ಎಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ನಂಬರ್ 1 ಯೂಟ್ಯೂಬರ್ ಡಾಕ್ಟರ್ ಬ್ರೋ ಅವರು ಅಲಿಯಸ್ ಗಗನ್ ಶ್ರೀನಿವಾಸ್ ಅವರು. ಅವ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಯ್ತಲ್ವಾ. ಸೊ ಅವರ ಬಗ್ಗೆ ಇವತ್ತಿನ ಕ್ವಶನ್. ಸರಿಯಾಗಿ ಪ್ರಶ್ನೆನ ಕೇಳಿಸ್ಕೊಂಡು ಆಮೇಲೆ ಆನ್ಸರ್ ನ ಕೊಡಿ. ಈ ಡಾಕ್ಟರ್ ಬ್ರೋ ಅವರು ಅವರ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನ ಯಾವ ಕಂಟ್ರಿಗೆ ಹಾಕೊಂಡಿದ್ರು? ಡಾಕ್ಟರ್ ಬ್ರೋ ಅವರು ಅವರ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನ ಯಾವ ಕಂಟ್ರಿಗೆ ಹಾಕೊಂಡಿದ್ರು, ಮತ್ತೆ ಆ ಕಂಟ್ರಿಗೆ ಹೋದಂತ ವಿಡಿಯೋನ ಯಾವ ಡೇಟ್ ಅಲ್ಲಿ ಯಾವ ವರ್ಷದಲ್ಲಿ ಮೆನ್ಷನ್ ಮಾಡಿದ್ರು? ಅಂದ್ರೆ ವರ್ಷ, ತಿಂಗಳು, ಡೇಟ್ ಮೂರನ್ನು ನೀವು ಮೆನ್ಷನ್ ಮಾಡಬೇಕು, ಪ್ಲಸ್ ಯಾವ ಕಂಟ್ರಿಗೆ ಹೋಗಿದ್ರು ಅನ್ನೋದನ್ನು ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ ನಿಮ್ಮ ಕಾಮೆಂಟ್ ಅಲ್ಲಿ. ಓಕೆನಾ? ಇವತ್ತಿನ ಪ್ರಶ್ನೆ ನಿಮ್ಮೆಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಮತ್ತೊಂದ್ಸಲ ಹೇಳ್ಬಿಡ್ತೀನಿ, ಡಾಕ್ಟರ್ ಬ್ರೋ ಅವರ ಮೊದಲ ಇಂಟರ್ನ್ಯಾಷನಲ್ ಟ್ರಿಪ್ ಯಾವ ಕಂಟ್ರಿದು, ಮತ್ತೆ ಆ ವಿಡಿಯೋನ ಅವರು ಯಾವ ಇಸ್ವಿಯಲ್ಲಿ, ಯಾವ ತಿಂಗಳಲ್ಲಿ, ಯಾವ ಡೇಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಅನ್ನೋದನ್ನ ನೀವು ಕಾಮೆಂಟ್ ಅಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು. ಎಲ್ರು ರೆಡಿಯಾಗಿ ಯಾರು ಫಸ್ಟ್ ಕಾಮೆಂಟ್ ಮಾಡ್ತೀರಾ ಅವರಿಗೆ 1,000 ಬಹುಮಾನ. ಓಕೆನಾ? ಅಂದ್ರೆ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು 1,000 ರುಪೀಸ್ ನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಯಾರ್ಯಾರು ರೆಡಿ ಆಗಿದ್ದೀರಾ ದಯವಿಟ್ಟು ನಿಮ್ಮ ಕಾಮೆಂಟ್ ನ ಮಾಡಿ, ಮತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.